ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಮ್ಮ ರಾಜ್ಯ ಸರ್ಕಾರವು ಒಂದು ಆ್ಯಪನ್ನು ರೈತರಿಗೋಸ್ಕರ ತಂದಿದೆ. ಅದರ ಹೆಸರು ಬೆಳೆ ದರ್ಶಕ ಅಂತೇಳಿ. ಈ ಆ್ಯಪನ್ನು ಯಾವ ರೀತಿ ಬಳಸಬೇಕು, ಇನ್ಸ್ಟಾಲ್ ಮಾಡಬೇಕು ಅನ್ನೋದನ್ನು ನಾನು ಹೇಳಿಕೊಡ್ತೀನಿ. ಇದು ಅತಿ ಮಹತ್ವವಾದಂಥ ಆ್ಯಪ್. ಯಾಕಂತೇಳಿದರೆ ಈ ಒಂದು ವರ್ಷದಲ್ಲಿ ಬಹಳಷ್ಟು ಜನರು ಏನು ಮಾಡಿದ್ದಾರೆ ಅಂತೇಳಿ, ಮೋದಿ ಸರ್ಕಾರದ ಕಿಸಾನ್ ಸನ್ಮಾನ್ ಯೋಜನೆಯಡಿಯಲ್ಲಿ 10,000 ರೂಪಾಯಿಗಳನ್ನು ಪಡ್ಕೊಂಡಿದ್ದಾರೆ. ಹೀಗಾಗಿ ಅವರ ಬೆಳೆಯನ್ನು ಸಹಿತ ಸಮೀಕ್ಷೆ ಮಾಡಬೇಕಾಗುತ್ತೆ. ಹೀಗಾಗಿ ಸರ್ಕಾರದವರು ಏನು ಮಾಡಿದ್ದಾರೆ ಅಂತೇಳಿ, ಒಂದು ಬೆಳೆ ಸಮೀಕ್ಷೆ ಆ್ಯಪ್ ಅಂತಂದು ನಿಮ್ಮ ಗ್ರಾಮ ಮಟ್ಟದಲ್ಲಿ ಒಬ್ಬರು ಸದಸ್ಯರು ಇರ್ತಾರೆ, ಅವರು ಏನು ಮಾಡ್ತಾರೆ ಬೆಳೆ ಸಮೀಕ್ಷೆ ಮಾಡ್ಕೊಂಡು ಹೋಗಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತಾರೆ. ತದನಂತರದಲ್ಲಿ ನಿಮಗೆ ಮುಂದಿನ ವರ್ಷ ಮೋದಿ ಸರ್ಕಾರದ ಕಿಸಾನ್ ಸನ್ಮಾನ ಹಣ ಬರಬೇಕು ಬರಬಾರ್ದು ಅನ್ನೋದನ್ನು ನಿರ್ಧಾರ ಮಾಡಬೇಕಾಗುತ್ತೆ. ಆಲ್ರೆಡಿಯಾಗಿ ನೀವು ಹಣವನ್ನು ಪಡೆದಿದ್ದೇ ಆಗಿತ್ತು ಅಂತೇಳಿದರೆ ಈಗ ನಿಮ್ಮ ಬೆಳೆಯನ್ನು ಸಮೀಕ್ಷೆ ಮಾಡಲೇಬೇಕು. ಇದನ್ನು ಮಾಡಬೇಕಾದ್ರೆ ಏನು ಮಾಡಬೇಕು ಈಗ ನಾವು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡುವ. ನೀವೇನು ಮಾಡಬೇಕು ಅಂತೇಳಿದರೆ, ಮೊದಲಿಗೆ ಗೂಗಲ್ ಪ್ಲೇಸ್ಟೋರಿಗೆ ಹೋಗಬೇಕು. ನಿಮ್ಮ ಮೊಬೈಲಲ್ಲಿರುವಂಥ ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಅಲ್ಲಿ ಸರ್ಚ್ ಬಟನ್ದಲ್ಲಿ ಬೆಳೆ ದರ್ಶಕ ಅನ್ನುವಂಥ ಒಂದು ಶಬ್ದವನ್ನು ಬರೆದು ಸರ್ಚ್ ಮಾಡಬೇಕು. ಈ ಬೇಳೆ ದರ್ಶಕ ಶಬ್ದವನ್ನು ಹೊಡೆದು ಸರ್ಚ್ ಮಾಡಿದಾಗ ಈ ರೀತಿಯಾದಂಥ ಒಂದು ಆ್ಯಪ್ ಕಾಣುತ್ತೆ. ಬೇಳೆ ದರ್ಶಕ ಕರ್ನಾಟಕ 2020-21, ಅದರ ಕೆಳಗಡೆ ಡೈರೆಕ್ಟರ್ ಆಫ್ ಇ ಗವರ್ನೆನ್ಸ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತೇಳಿ 4.3 MB ಇರುವಂಥ ಒಂದು ಆ್ಯಪ್ ಇದೆ. ಇದನ್ನು ನೀವೇನು ಮಾಡಬೇಕು, ಟಚ್ ಮಾಡಬೇಕು. ಈ ಟಚ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಬರ್ತದೆ ಅದು, ಬೆಳೆ ದರ್ಶಕ ಆ್ಯಪು ಇಲ್ಲಿ ನೋಡಿಲ್ಲ, ಡೈರೆಕ್ಟರ್ ಆಫ್ ಇ ಗವರ್ನೆನ್ಸ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ತೋರಿಸ್ತಾ ಇದೆ. ಇನ್ಸ್ಟಾಲ್ ಅಂತಿದೆ, ಆ ಇನ್ಸ್ಟಾಲ್ ಬಟನನ್ನು ಕ್ಲಿಕ್ ಮಾಡಬೇಕು. ಇನ್ಸ್ಟಾಲ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಏನೇ ಆ್ಯಪ್ ಏನಿದೆಯಲ್ಲ ಅದು ಡೌನ್ಲೋಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಡೌನ್ಲೋಡ್ ಆಗಿ ಮುಕ್ತಾಯವಾಗುತ್ತಲ್ಲ ಅದು ಈ ರೀತಿಯಾಗಿ ತೋರಿಸುತ್ತೆ. ಆವಾಗ ನೀವೇನು ಮಾಡಬೇಕು, ಇದನ್ನು ಓಪನ್ ಅಂತಾರೆ ಹೊಡ್ರಿ, ಅಥವಾ ನಿಮ್ಮ ಮೊಬೈಲ್ನ ಮುಖ್ಯ ಪುಟ ಏನೇ ನೀವೆಲ್ಲಿ ವಾಟ್ಸಪ್ ಫೇಸ್ಬುಕ್ ಎಲ್ಲ ಯಾವ ರೀತಿಯಾಗಿರ್ತಾವಲ್ಲ ಆ ಒಂದು ಸೆಕ್ಷನ್ದಲ್ಲಿ ಈ ರೀತಿ ಚಿತ್ರವಿರುವಂತಹ ಇಲ್ಲಿ ಕಾಣ್ತಿದೆಯಲ್ಲ ಬೆಳೆ ದರ್ಶಕ ಚಿತ್ರ, ಆ ಚಿತ್ರ ಇರುವಂಥ ಒಂದು ಲೋಗೋ ಹೋಗಿ ಅಲ್ಲಿರುತ್ತೆ, ಅದನ್ನಾದರೂ ಟಚ್ ಮಾಡಿ ಅಥವಾ ಇದನ್ನಾದರೂ ಓಪನ್ ಮಾಡಬೇಕು. ಇದನ್ನು ಓಪನ್ ಮಾಡಿದ ತಕ್ಷಣ ಈ ರೀತಿಯಾದಂಥ ಆ್ಯಪ್ನ ಫಸ್ಟ್ ಪೇಜ್ ಬರುತ್ತೆ, ಬೆಳೆ ದರ್ಶಕ 2020 ಬೆಳೆ ಸಮೀಕ್ಷೆ ಮಾಹಿತಿ ವೀಕ್ಷಣಾ ಅಪ್ಡೇಟ್ ಅಂತೇಳಿ. ಇಲ್ಲಿ ಸರ್ಕಾರಿ ಸಿಬ್ಬಂದಿ ಮತ್ತು ರೈತ ಅಂತ ಎರಡು ಕೊಟ್ಟಿದ್ದಾರೆ ಆಪ್ಷನ್ನು. ಯಾರು ನಿಮ್ಮ ಬೆಳೆಯನ್ನು ಸಮೀಕ್ಷೆ ಮಾಡಲಿಕ್ಕೆ ಬರ್ತಾರೋ ಅವರು ಸರ್ಕಾರಿ ಸಿಬ್ಬಂದಿ ಅಂತ ಟಚ್ ಮಾಡ್ತಾರೆ. ಈಗ ಆಲ್ರೆಡಿಯಾಗಿ ನಾವು ರೈತರಾಗಿರೋದ್ರಿಂದ ಇಲ್ಲೇನು ಮಾಡಬೇಕು, ನಾವು ರೈತ ಅನ್ನುವಂಥ ಒಂದು ಏನು ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡಬೇಕು. ಯಾವಾಗ ನೀವು ರೈತ ಅಂತ ಆಪ್ಷನನ್ನು ಕ್ಲಿಕ್ ಮಾಡ್ತೀರಿ ಆವಾಗ ಅದು ಮಾಹಿತಿ ಅಪ್ಲೋಡ್ ಮಾಡುತ್ತೆ. ಇದು ಸ್ವಲ್ಪ 30 ಸೆಕೆಂಡ್ ಟೈಮ್ ತಗೊಳುತ್ತೆ. ಇಲ್ಲಿ 30 ಸೆಕೆಂಡ್ ಆದ ತಕ್ಷಣ ಮಾಹಿತಿ ಅಪ್ಲೋಡ್ ಆದ ತಕ್ಷಣ ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳುತ್ತೆ. ಅಲೋ ಬೆಳೆ ದರ್ಶಕ 2020 ರೆಕಾರ್ಡ್ ದ ಆಡಿಯೋ ವಿಡಿಯೋ ಫೋಟೋ ಲೊಕೇಶನ್ ಅನ್ನುವಂಥ ಪ್ರಶ್ನೆಗಳನ್ನು ಕೇಳುತ್ತೆ. ಎಲ್ಲವಕ್ಕೂ ಅಲೋ ಕೊಡಬೇಕಾಗುತ್ತೆ, ಯಾಕಂತಂದರೆ ಬೆಳೆ ದರ್ಶಕ ಸಮೀಕ್ಷೆ ಮಾಡುವಾಗ ನಿಮ್ಮ ಲೊಕೇಶನ್ನು ಮತ್ತು ಫೋಟೋ ಬೇಕಾಗುತ್ತೆ, ಅಲ್ಲಿ ವಿಡಿಯೋ ಬೇಕಾಗುತ್ತೆ. ಹೀಗಾಗಿ ಎಲ್ಲವಕ್ಕೂ ಅಲೋ ಕೊಡಬೇಕು. ಅಲೋ ಕೊಟ್ಟಾದ ತಕ್ಷಣ ಈ ರೀತಿಯಾದಂಥ ಒಂದು ಡಿಸ್ಪ್ಲೇ ಓಪನ್ ಆಗುತ್ತೆ. ಸರ್ವೆ ನಂಬರ್, ನಿಮ್ಮ ವರ್ಷ ಯಾವುದು ಹಾಕಬೇಕು, ಬೆಳೆ ವರ್ಷ ಯಾವುದು, ಋತು ಯಾವುದು, ಜಿಲ್ಲೆ ಯಾವುದು, ತಾಲೂಕು ಯಾವುದು, ಹೋಬಳಿ ಯಾವುದು, ಗ್ರಾಮ ಯಾವುದು, ಸರ್ವೆ ನಂಬರ್ ಯಾವುದು, ಹಿಸ್ಸಾ ಯಾವುದು, ಮಾಲೀಕರ ವಿವರ ಯಾವುದು, ಈ ಎಲ್ಲ ಮಾಹಿತಿ ನಿಮ್ಮ ಕಡೆ ಇರಬೇಕಾಗತ್ತೆ. ಇದಾದ ತಕ್ಷಣ ಏನಾಗುತ್ತೆ, ಒಂದು ಮಾಡೆಲನ್ನು ನೋಡಿರಲಿ ನಾನು ತುಂಬಿದ್ದೀನಿ ಇಲ್ಲಿ. ಇಲ್ಲಿ ಸರ್ವೆ ನಂಬರ್ದಲ್ಲಿ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಿ ವರ್ಷವನ್ನು ತುಂಬಿದೆ, ಬೆಳೆ ತುಂಬಿದ್ದೀನಿ, ಮುಂಗಾರು ಅಂತೇಳಿ ನಮ್ಮ ಜಿಲ್ಲೆಯನ್ನು ಹಾಕಿದ್ದೀನಿ, ತಾಲೂಕು ಹಾಕಿದ್ದೀನಿ, ಹೋಬಳಿ ಹಾಕಿದ್ದೀನಿ, ಗ್ರಾಮವನ್ನು ಹಾಕಿದ್ದೀನಿ, ಸರ್ವೆ ನಂಬರನ್ನು ಹಾಕಿದ್ದೀನಿ. ನಂತರ ನಮ್ಮ ಮಾಲೀಕರ ಹೆಸರನ್ನು ಹಾಕಿ ಸಮೀಕ್ಷಾ ವಿವರಗಳನ್ನು ಪಡೆಯಿರನ್ನುವಂಥ ಒಂದು ಕ್ಲಿಕ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಈ ಕೆಳಗಡೆ ಇದೆಯಲ್ಲ ಈ ಸಮೀಕ್ಷಾ ವಿವರ ಅಂತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮ್ಮ ಅಕಸ್ಮಾತ್ ನಿಮ್ಮ ಬೆಳೆ ಸಮೀಕ್ಷೆ ಪೂರ್ಣಗೊಂಡಿದ್ದಾಗಿತ್ತಂದರೆ ಈ ರೀತಿ ತೋರಿಸೋದಿಲ್ಲ. ನೀವೇನೋ ಸಮೀಕ್ಷೆ ಮಾಡದೇ ಇದ್ದ ಕ್ಷಣದಲ್ಲಿ ಈ ರೀತಿಯಾಗಿ ತೋರಿಸುತ್ತೆ, ಈ ಸರ್ವೆ ನಂಬರ್ಗೆ ಬೆಳೆ ಸಮೀಕ್ಷೆ ಇನ್ನೂ ಪೂರ್ಣಗೊಂಡಿಲ್ಲ ಅಂತ ಹೇಳುತ್ತೆ. ನೀವು ಸರಿ ಅನ್ನೋದನ್ನು ಕ್ಲಿಕ್ ಮಾಡಬೇಕು. ಸರಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದಂಥ ಒಂದು ಡಿಸ್ಪ್ಲೇ ಓಪನ್ ಆಗುತ್ತೆ. ಅಲ್ಲಿ ನೀವೇನು ಮಾಡಬೇಕು, ಗ್ರಾಮದ ಬೆಳೆ ಸಮೀಕ್ಷೆಗಾರರ ವಿವರ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಗ್ರಾಮಕ್ಕೆ ಅಂತೇಳಿ ಜಿಲ್ಲಾಧಿಕಾರಿಯಿಂದ ನೇಮಕಗೊಂಡಂತಹ ಸಮೀಕ್ಷೆಗಾರರು ನಿಮ್ಮ ಪಂಚಾಯತಿ ಅಡಿಯಲ್ಲಿ ಅಂದರೆ ನಿಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಸಮೀಕ್ಷಾಗಾರರ ವಿವರ ಇಲ್ಲಿ ಕೊಟ್ಟಿರ್ತಾರೆ. ನೀವು ಅವರೊಂದು ಹೆಸರು ಮತ್ತು ಮೊಬೈಲ್ ನಂಬರನ್ನು ಬರ್ಕೋಬೇಕು ಮತ್ತು ಅವರಿಗೆ ಕಾಲ್ ಮಾಡಬೇಕು. ಕಾಲ್ ಮಾಡಿ ನಮ್ಮ ರೈತ ಅಂದರೆ ಹೊಲದಲ್ಲಿ ಬೆಳೆದಿರುವಂತಹ ಬೆಳೆಯನ್ನು ಸಮೀಕ್ಷೆ ಮಾಡಿರಿ ಅಂತೇಳಿ ಅವರಿಗೆ ಕರೆಸಬೇಕು. ಅವರು ಬಂದು ನಿಮ್ಮ ಹೊಲದಲ್ಲಿರುವಂಥ ಬೆಳೆಯನ್ನು ಸಮೀಕ್ಷೆ ಮಾಡಿಕೊಂಡು ಹೋಗ್ತಾರೆ. ಅಕಸ್ಮಾತ್ ನೀವು ಆಲ್ರೆಡಿ ನಿಮ್ಮ ಬೆಳೆಯನ್ನು ರೈತ ಹೊಲದಲ್ಲಿ ಬೆಳೆಯನ್ನು ಸಮೀಕ್ಷೆ ಮಾಡಿದ್ದೇ ಆಗಿತ್ತು ಅಂತೇಳಿದರೆ ಸರ್ವೆ ನಂಬರು ಮುಂಗಾರು ಹಾಕ್ತಾರೆ, ನಿಮ್ಮ ಜಿಲ್ಲೆ ತಾಲೂಕು ಮತ್ತು ಸರ್ವೆ ನಂಬರನ್ನು ಇಲ್ಲಿ ಸರ್ವೆ ನಂಬರ್ ಹಾಕಿದ ತಕ್ಷಣ ವಿವರ ಪಡೆಯಲು ಕ್ಲಿಕ್ ಮಾಡಿದ ತಕ್ಷಣ ಅದು ಹಿಸ್ಸಾ ತೋರಿಸುತ್ತೆ, ಮಾಲಕರು ತೋರಿಸುತ್ತೆ. ನಂತರ ಸಮೀಕ್ಷಾ ವಿವರಗಳನ್ನು ಪಡೆಯಲು ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ ಈ ರೀತಿಯಾಗಿ
ಒಂದು ಡ್ಯಾಶ್ ಬಾಕ್ಸ್ ಓಪನ್ ಆಗುತ್ತೆ. ನೀವು ದಾಖಲಿಸಿದ ಬೆಳೆಗಳ ಬಗ್ಗೆ ಇಲ್ಲಿ ಬರುತ್ತೆ. ಇಲ್ಲೇನು ಮಾಡಬೇಕಂತೇಳಿದರೆ, ಇಲ್ಲಿ ಏನಾದರೂ ನೀವು ಮೊಬೈಲ್ ನಂಬರು ಏನೇ ತಪ್ಪಾಗಿತ್ತು ಅಂತಂದರೆ ತಾಲೂಕಾ ಕಚೇರಿಗೆ ಸಂಪರ್ಕ ಪಡ್ರಿ ಅಂತೇಳಿ ಅವರೇನು ಅಂತ ತೋರಿಸುತ್ತೆ. ಅದು ನೀವು ತಪ್ಪಾಗಿತ್ತಂದರೆ ತಾಲೂಕು ಆಫೀಸಿಗೆ ಹೋಗಬೇಕು, ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಎಲ್ಲವನ್ನು ತಿದ್ದುಪಡಿ ಮಾಡಬೇಕು. ನೀವು ಇಲ್ಲಿ ಈ ರೀತಿಯಾಗಿ ಒಂದು ಫೋಟೋ, ಬೆಳೆ ಸಮೀಕ್ಷೆಗಾರರು ಬಂದಾಗ ನಿಮ್ಮ ಹೊಲದಲ್ಲಿ ನಿಂತ್ಕೊಂಡು ಒಂದು ಫೋಟೋವನ್ನು ಹಾಕ್ಕೋಬೇಕಾಗುತ್ತೆ. ಈ ಫೋಟೋ ಇಲ್ಲಿ ಅಪ್ಲೋಡ್ ಆಗಿರುತ್ತದೆ ಅಂತಂದರೆ ನೀವು ಬೆಳೆಯನ್ನು ಈ ವರ್ಷ ಬೆಳೆಯನ್ನು ಬೆಳೆದಿದ್ದೀರಿ ಅಂತೇಳಿ. ಅಕಸ್ಮಾತ್ ಯಾರಾದರೂ ಮೋದಿಯ ಕೃಷಿ ಸನ್ಮಾನ ಯೋಜನೆಯ ಅಡಿಯಲ್ಲಿ ಯಾವುದೇ ಕೃಷಿ ಇಲ್ಲದೆ ಅಥವಾ ಬೆಳೆಯನ್ನು ಬೆಳೆಯದೇ ಹಣ ತಗೊಂಡವರು ಇಲ್ಲಿ ಸಿಕ್ಕಾಕೊಳ್ಳುವಂಥ ಅವಕಾಶಗಳು ಹೆಚ್ಚಾಗಿವೆ. ಇಲ್ಲೇ ಎಲ್ಲ ದಾಖಲೆಗಳು ಇರ್ತವೆ. ನೀವು ಯಾವ ಬೆಳೆಯನ್ನು ಬೆಳೆದಿದ್ದೀರಿ, ಎಷ್ಟು ತೋಟ ವಿಸ್ತೀರ್ಣ ಇದೆ ಅನ್ನೋದನ್ನು ಇಲ್ಲಿ ನೋಡ್ತಾರೆ. ಅಕಸ್ಮಾತ್ ಇದರಲ್ಲಿ ಏನಾದರೂ ನಿಮ್ಮಲ್ಲಿ ಮಿಸ್ಟೇಕು ಇತ್ತು ಅಂತೇಳಿದ್ರೆ ನೀವೇನು ಮಾಡಬೇಕು, ಆಕ್ಷೇಪಣೆ ಇದೆ ಅಂತೇಳಿ ಡಾಟ್ ಹಾಕ್ಕೊಂಡು ಆಕ್ಷೇಪಣೆ ವಿವರವನ್ನು ದಾಖಲಿಸಬೇಕು. ಏನಾದರೂ ತಪ್ಪಿದ್ದರೆ, ಇಲ್ಲ ನನ್ನ ಮೊಬೈಲ್ ನಂಬರ್ ತಪ್ಪಿದೆ, ನನ್ನ ಎಕರೆ ತಪ್ಪಿದೆ, ನನ್ನ ಬೆಳೆ ತಪ್ಪಿದೆ ಅನ್ನೋದನ್ನು ಇಲ್ಲಿ ನೋಡಬೇಕು. ಆದರೂ ಅಲ್ಲಿ ಸರ್ಕಾರದಿಂದ ನಿಯೋಜನೆಗೊಂಡಂತಹ ಸರ್ವೇಯರ್ ಏನು ಮಾಡ್ತಾರೆ, ಯಾವುದೇ ರೀತಿಯಾದಂಥ ತಪ್ಪನ್ನು ಮಾಡಿರೋದಿಲ್ಲ. ಭಾಳ ಮಾಡಿ ಮೊಬೈಲ್ ನಂಬರ್ ಒಂದು ತಪ್ಪಾಗಿರ್ತದೆ, ಅದನ್ನು ನೀವು ತಿದ್ದುಪಡಿ ಮಾಡ್ಕೋಬೇಕಾಗುತ್ತೆ. ಈ ಆ್ಯಪನ್ನು ಕಡ್ಡಾಯವಾಗಿ ಎಲ್ಲರೂ ಡೌನ್ಲೋಡ್ ಮಾಡಿಕೊಳ್ಳಲೇಬೇಕು. ಅದರಲ್ಲೂ ಎಸ್ಪೆಷಲಿ ಮೋದಿಯವರ ಹಣವನ್ನು ಯಾರು ಕಿಸಾನ್ ಸನ್ಮಾನ್ ಯೋಜನೆಯಡಿಯಲ್ಲಿ ಹಣವನ್ನು ಪಡೆದಿರ್ತಾರೋ ಅವರಂತೂ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಲೇಬೇಕಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು, ಧನ್ಯವಾದಗಳು, ನಮಸ್ಕಾರ.